ಕ್ರೇಜಿ ಸ್ಟಾರ್ಗೆ ಆಕ್ಷನ್ ಕಟ್ ಹೇಳ್ತಾರ ಆ ಡೈರೆಕ್ಟರ್, ಹಳ್ಳಿ ಹೈದನ ಪಾತ್ರಕ್ಕೆ ಬಣ್ಣ ಹಚ್ತಾರ ರವಿ ಮಾಮ, ಪ್ರೇಮ ಲೋಕದ ರಾಯಭಾರಿ ಅಂತಲೇ ಕರೆಸಿಕೊಳ್ಳೋ ಸ್ಟಾರ್ ಅಂದರೆ ರವಿಚಂದ್ರನ್. ಹೂವು ಹಣ್ಣು ಹೆಣ್ಣನ್ನು ಮೋಹಕವಾಗಿ ತೋರಿಸೋ ಕ್ರೇಜಿ ಸ್ಟಾರ್ ಕನ್ನಡ ಚಿತ್ರರಂಗದ ಶೋಮ್ಯಾನ್. ಸದ್ಯ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋ ರವಿ ಮಾಮ ಇದೀಗ ಆ ಖ್ಯಾತ ನಿರ್ದೇಶಕನ ಸಿನಿಮಾಕ್ಕೆ ಓಕೆ ಅಂದಿದಾರಂತೆ. ಇದರ ಬಗ್ಗೆ ಹೇಳ್ತೀವಿ ಈ ಸ್ಟೋರಿ ನೋಡಿ. ಪ್ರೇಮ ಲೋಕದ ಪಾನಕ, ಚಿತ್ರಲೋಕದ ದೈನಿಕ, ಕನಸಿನ ಲೋಕದ ಸೈನಿಕ, ಕಲಾಲೋಕದ ಸೇವಕ, ಗೀತಲೋಕದ ಮಾಂತ್ರಿಕ, ಅದ್ದೂರಿತನದ ತಾಂತ್ರಿಕ, ಕನಸುಗಳ ಕಲ್ಪನೆಗಳಿಗೊಂದು ಸುಂದರ ಕಲಾಕೃತಿಯ ಆಕಾರ ಕೊಟ್ಟ ಕನ್ನಡದ ಕನಸುಗಾರ. ಸೋಲು ಗೆಲುವನ್ನು ಪಕ್ಕಕ್ಕಿಟ್ಟು ಕನಸುಗಳನ್ನು ಲೆಕ್ಕಕ್ಕಿಟ್ಟ ಬಣ್ಣದ ಲೋಕದ ಸಾಧಕ ಅಂದರೆ ಒನ್ ಆ್ಯಂಡ್ ಓನ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಒಂದು ಕಾಲದಲ್ಲಿ ಹಳ್ಳಿ ಸೊಗಡಿನ ಸಿನಿಮಾಕ್ಕೆ ಫೇಮಸ್ ಆಗಿರುವಂಥ ರವಿಚಂದ್ರನ್ ಪುಟ್ನಂಜ, ಹಳ್ಳಿ ಮೇಸ್ಟ್ರು, ಅಣ್ಣಯ್ಯ, ರಾಮಾಚಾರಿ, ಸಿಪಾಯಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಈಗ ಮತ್ತೆ ಅದೇ ಹಳ್ಳಿ ಸೊಗಡಿನಲ್ಲಿ ಹಳ್ಳಿ ಹೈದನಾಗಿ ಮಿಂಚೋಕೆ ರೆಡಿಯಾಗಿದ್ದಾರಂತೆ ಕ್ರೇಜಿ ಸ್ಟಾರ್. ಸ್ಯಾಂಡಲ್ವುಡ್ ಖ್ಯಾತ ನಿರ್ದೇಶಕ ಎಸ್ ಮಹೇಂದ್ರ ಹಳ್ಳಿ ಸೊಗಡಿನ ಸಿನಿಮಾ ಮಾಡುವುದರಲ್ಲಿ ಎತ್ತಿದ ಕೈ. ಈಗಾಗಲೇ ರೆಬಲ್ ಸ್ಟಾರ್ ಅಂಬರೀಷ್, ಶಿವಣ್ಣ, ರಮೇಶ್, ಉಪ್ಪಿ, ರಾಮ್ಕುಮಾರ್, ಬಿ ಸಿ ಪಾಟೀಲ್ ಸೇರಿದಂತೆ ಅನೇಕ ಕಲಾವಿದರಿಗೆ ನಿರ್ದೇಶನ ಮಾಡಿರೋ ಮಹೇಂದ್ರ ಈಗ ರವಿಚಂದ್ರನ್ಗೆ ಆಕ್ಷನ್ ಕಟ್ ಹೇಳೋಕೆ ರೆಡಿಯಾಗಿದ್ದಾರಂತೆ. ಎಸ್ ಮಹೇಂದ್ರ ಮೊದಲ ಬಾರಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಆಕ್ಷನ್ ಕಟ್ ಹೇಳ್ತಿದ್ದು ಈ ಸಿನಿಮಾ ಹಳ್ಳಿ ಸೊಗಡಿನ ಸ್ಟೋರಿ ಆಗಿದ್ದು ರವಿಚಂದ್ರನ್ ಜೊತೆ ಅನೇಕ ಸ್ಯಾಂಡಲ್ವುಡ್ ಖ್ಯಾತ ಕಲಾವಿದರು ನಟಿಸಲಿದ್ದಾರಂತೆ. ಇನ್ನು ಈ ಕೊರೋನಾ ಕರ್ಫ್ಯೂ ಮುಗಿದ ನಂತರ ಶೂಟಿಂಗ್ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.